ನಮಸ್ತೆ ಪ್ರಿಯ ಬಂಧುಗಳೇ ಮತ್ತೆ ಪ್ರಿಯ ವೀಕ್ಷಕರೇ. ಸೊ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಅಕ್ಯುಪಂಕ್ಚರ್ ಅಕ್ಯುಪ್ರೆಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ. ಸೊ ನಾವೇ ನಮ್ಮ ಮಕ್ಕಳನ್ನು ಹಾಳು ಮಾಡುತ್ತಿದ್ದೇವೆ. ಇವತ್ತಿನ ವಿಚಾರ ಬಂದು ನಾವೇ ನಮ್ಮ ಮಕ್ಕಳನ್ನು ಹಾಳು ಮಾಡುತ್ತಿದ್ದೇವೆ, ಅಂದರೆ ತಪ್ಪು ದಾರಿ ಹಿಡಿಸುತ್ತಿದ್ದೇವೆ. ಏನಿದು, ನಮ್ಮ ಮಕ್ಕಳನ್ನು ಯಾರಾದರೂ ನಾವೇ ಹಾಳು ಮಾಡ್ತೀವ, ಅವ್ರಿಗೆ ತಪ್ಪು ದಾರಿ ನಾವೇ ಹೇಳ್ಕೊಡ್ತೀವ? ಹೌದು. ಸೊ ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ, ಹಾಗೆ ಸ್ವಲ್ಪ ಕುಲಂಕುಷವಾಗಿ ಯೋಚನೆ ಮಾಡಿ, ಅಂದರೆ ನಿಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ, ನಿಮ್ಮ ಬುದ್ಧಿ ನಿಮ್ಮ ಬ್ರೈನಿಗೆ ಸ್ವಲ್ಪ ಕೆಲಸ ಕೊಡಿ. ನಾನು ಹೇಳ್ತಾ ಇರುವುದು ಸತ್ಯನ ಅಸತ್ಯನ ಅನ್ನುವುದನ್ನು ಒಮ್ಮೆ ಅವಲೋಕಿಸಿ ನಿಮಗೆ ಗೊತ್ತಾಗ್ತದೆ. ಇವಾಗ ನಾವು ದೇವರ ವಿಚಾರಕ್ಕೆ ಬರೋಣ. ಇವಾಗ ನಮ್ಮಲ್ಲಿ, ನಮ್ಮ ಭಾರತದಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಬುದ್ಧಿಸಮು ಸಿಕ್ಕಿಸಮು ಸೊ ಹೀಗೆ ಹಲವಾರು ಜಾತಿ ಪಂಗಡಗಳಿದೆ. ಈ ಎಲ್ಲ ಜಾತಿ ಪಂಗಡಗಳಿಗೂ ನಮ್ಮ ಹಿಂದೂಗಳಿಗೆ ಶಿವ ವಿಷ್ಣು ಪಾರ್ವತಿ ಲಕ್ಷ್ಮಿ ಸರಸ್ವತಿ ವೀರಭದ್ರ ಹಾಗೆ ಸಾವಿರೆಂಟು ದೇವರ ಹೆಸರುಗಳಿದೆ. ಹಾಗೆ ಮುಸಲ್ಮಾನರಿಗೆ ಅಲ್ಲಾ ಅಂತೇಳಿ ದೇವರಿದೆ, ಕ್ರಿಶ್ಚಿಯನ್ಗೆ ಯೇಸು ಅಂತ ಇದೆ, ಬುದ್ಧಿಸಮ್ಗೆ ಬುದ್ಧ ಮಹಾವೀರ ಸೊ ಹಾಗೆ ಸಿಖ್ರಿಗೆ ಅವ್ರದೇ ಆದಂತಹ ಒಂದು ದೇವರು, ಹೀಗೆ ಹಲವಾರು ದೇವರುಗಳು ಇದೆ. ಸೊ ಆದರೆ ಈ ಜಾತಿ ಪಂಗಡಗಳು ಮತಗಳು ಈ ಥರ ಮಾಡಿಕೊಂಡಿರುವಂತಹದ್ದು ಮಹಾ ಮೂರ್ಖತನ. ಇದೆಲ್ಲ ಕೆಲವರು ತಮ್ಮ ಹುನ್ನಾರಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರೀತಿಯಾಗಿ ಮಾಡಿರುವಂತಹದ್ದು. ಹೇಗೆ ಅಂತೀರಾ? ಇವಾಗ ನಾನು ಹಿಂದೂ ಕಡೆಯಿಂದ ಬರ್ತೀನಿ. ನೋಡಿ, ನಾವು ಹಿಂದೂಗಳು, ನಾನು ಕೂಡ ತ್ರಿಕಾಲ ಪೂಜೆ ಮಾಡ್ತೀನಿ, ನನಗೂ ಕೂಡ ವೇದ ಪುರಾಣ ಉಪನಿಷತ್ತುಗಳು ಎಲ್ಲ ಗೊತ್ತಿದೆ, ಹಾಗೆ ಆಯುರ್ವೇದನೂ ಗೊತ್ತಿದೆ, ನಾಟಿ ವೈದ್ಯನೂ ಗೊತ್ತಿದೆ, ಅಷ್ಟಾಂಗ ಯೋಗನೂ ಗೊತ್ತಿದೆ. ನನ್ನ ಯೋಗದ ಶಕ್ತಿಯಿಂದ, ನನ್ನ ಕಾಮನ್ ಸೆನ್ಸಿಂದ, ನಾನು ಓದಿ ತಿಳ್ಕೊಂಡಿರುವುದು ಅಥವಾ ನನ್ನ ನಾಲೆಡ್ಜಿಂದ ನಾನು ಈ ಮಾತುಗಳನ್ನು ಹೇಳ್ತಿದ್ದೀನಿ. ನಾವು ಶಿವನ ದೇವಸ್ಥಾನಕ್ಕೋಗಲಿ, ಗಣಪತಿ ದೇವಸ್ಥಾನಕ್ಕೋಗಲಿ, ಷಣ್ಮುಖನ ದೇವಸ್ಥಾನಕ್ಕೋಗಲಿ, ವಿಷ್ಣು ದೇವಸ್ಥಾನಕ್ಕೋಗಲಿ, ತಿರುಪತಿಗೋಗಲಿ, ಧರ್ಮಸ್ಥಳಕ್ಕೋಗಲಿ, ಕುಕ್ಕೆ ಸುಬ್ರಹ್ಮಣ್ಯಗೋಗಲಿ, ಹೊರನಾಡ್ಗೋಗಲಿ, ಮುರುಡೇಶ್ವರಕ್ಕೋಗಲಿ, ಮಲೆ ಮಹದೇಶ್ವರ ಬೆಟ್ಟಕ್ಕೋಗಲಿ, ನಂಜನಗೂಡುಗೋಗಲಿ, ನಾವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋದರೆ ಒಂದು ಅಲ್ಲಿ ಸ್ತ್ರೀಶಕ್ತಿ ಅಥವಾ ಪುರುಷ ಶಕ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಕಣ್ಣಿಗೆ ಈ ದೇವರುಗಳು ಅಲ್ಲಾ ಆಗ್ಬೋದು ಅಥವಾ ನಮ್ಮ ಹಿಂದೂ ದೇವತೆಗಳಾಗಬಹುದು ಅಥವಾ ಯೇಸು ಆಗ್ಬೋದು ಅಥವಾ ಹಲವಾರು ಬೇರೆ ಬೇರೆ ಬುದ್ಧಿಸಮ್ ಇರ್ಬೋದು ಅಥವಾ ಜೈನಿಸಮ್ ಇರ್ಬೋದು, ಈ ಯಾವುದೇ ದೇವರುಗಳನ್ನು ಈ ಬ್ರಹ್ಮಾಂಡ ಸೃಷ್ಟಿ ಆಗಿತ್ತವಿಂದ ಯಾರೂ ಕೂಡ ನೋಡಿಲ್ಲ. ಹೌದಾ? ಯಾರೂ ಕೂಡ ಆ ಸ್ಪರ್ಶವನ್ನು ಸ್ಪರ್ಶಿಸಿಲ್ಲ. ಸುಳ್ಳುಗಳು ಹೇಳಬಹುದು, ನಾನು ನೋಡಿದ್ದೀನಿ, ನನ್ನ ಮೈ ಮೇಲೆ ದೇವರು ಬರ್ತದೆ, ಸೊ ಅಲ್ಲಿ ಪವಾಡ ಇದೆ, ಅಲ್ಲಿ ಪವಾಡಗಳು ನಡೀತದೆ, ದೇವರು ಹಾಗೆ ಮಾಡ್ತದೆ ಹೀಗೆ ಮಾಡ್ತದೆ, ಇದೆಲ್ಲ ಸುಳ್ಳು ಸುದ್ದಿಗಳು, ಜಸ್ಟ್ ರೂಮರ್. ಬಿಕಾಸ್ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ, ಅವ್ರು ಬೆಳೆಯೋದಕ್ಕೋಸ್ಕರ ಇದೆಲ್ಲ ನಮ್ಮಗಳನ್ನು ಕುರಿಗಳನ್ನಾಗಿ ಮಾಡಿರುವಂತಹದ್ದು. ಆದರೆ ನೀವು ಸ್ವಲ್ಪ ನಿಮ್ಮ ಸಾಮಾನ್ಯ ಜ್ಞಾನ ಯೂಸ್ ಮಾಡಿ ನೋಡಿ, ನೀವು ಯಾರೇ ಆಗಲಿ, ಮುಸಲ್ಮಾನ ಆಗಲಿ, ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಬುದ್ಧಿಸಮ್ ಆಗಲಿ, ಜೈನಿಸಮ್ ಆಗಲಿ, ಯಾರೂ ಕೂಡ ಅವರ ದೇವರನ್ನು ನೇರವಾಗಿ ಯಾರೂ ಕೂಡ ನೋಡಿಲ್ಲ. ಹೌದು ತಾನೇ? ಯಾರೂ ಕೂಡ ಸ್ಪರ್ಶ ಮಾಡಿಲ್ಲ, ಆ ಸ್ಪರ್ಶದ ಜ್ಞಾನ ಯಾರಿಗೂ ಸಿಕ್ಕಿಲ್ಲ. ಹೌದಾ? ಸಪೋಸ್ ಆ ದೇವರುಗಳು, ಈಗ ದೇವಸ್ಥಾನಗಳಾಗಲಿ, ಮಸೀದಿಗಳಾಗಲಿ, ಚರ್ಚ್ಗಳಾಗಲಿ, ಈ ಥರದ್ದು ಯಾವುದೂ ಇಲ್ಲದೇ ಇದ್ರೂ ಈ ಪ್ರಪಂಚ ನಡೀತದೆ. ಹೌದಾ? ಬೇಕಾದರೆ ನೋಡಿ, ನಿಮಗೆ ಚರ್ಚ್ ಇಲ್ಲದೇ ಇದ್ರೂ ಜನ ಬದುಕ್ತಾರೆ. ಯಥಾಸ್ಥಿತಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳು ನಡೀತಾ ಇರ್ತದೆ. ನಮ್ಮ ದೇವಸ್ಥಾನಗಳಿಲ್ಲದೇ ಇದ್ರೂ ನಡೀತದೆ, ಮಸೀದಿಗಳಿಲ್ಲದಿದ್ರೂ ನಡೀತದೆ. ಸೊ ಯಾವುದೇ ತರಹದ ಒಂದು
ಮಠಗಳು ಆಗಲಿ, ಮನೆಗಳಾಗಲಿ, ದೇವಸ್ಥಾನಗಳಾಗಲಿ, ಚರ್ಚ್ಗಳಾಗಲಿ, ಮಸೀದಿಗಳಾಗಲಿ, ಈ ಥರದ್ದಾಗಲಿ, ಗುರುಕುಲಗಳಾಗಲಿ. ಗುರುಕುಲಗಳು ಮೀನಿಂಗ್ಸ್ ಈ ಬುದ್ಧಿಸಮ್ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರದ್ದು ಹೇಳ್ತಾರೆ ನಾನು, ನಮ್ಮ ಗುರುಕುಲಗಳೆಲ್ಲ. ಸೊ ಈ ಥರದ್ದು ಯಾವುದೇ ಇಲ್ಲದೇ ಇದ್ರೂ ಕೂಡ ಈ ಬ್ರಹ್ಮಾಂಡದಲ್ಲಿ ನಡೀತದೆ, ಅಂದರೆ ಸೃಷ್ಟಿ ಸ್ಥಿತಿ ಲಯ ನಡೀತದೆ. ಆದರೆ ನಾವು ಯಾರೂ ನಾವು ಹೇಳಿದಂತಹ ಈ ಜಾತಿ ಧರ್ಮ ಜನಾಂಗ ಅಂತ ನಾವು ಏನೇನು ಮಾಡ್ಕೊಂಡಿದ್ದಾರೋ ಹಿಂದೆ ಮಾಡಿಟ್ಟಿದ್ದಾರೋ, ಇವ್ರು ಯಾರೂ ಕೂಡ ದೇವರನ್ನು ನೋಡಿಲ್ಲ. ಆದರೆ ಈ ಹಿಂದೂಗಳಿಗಾಗಲಿ, ಮುಸಲ್ಮಾನಿಗಾಗಲಿ, ಕ್ರಿಸ್ತಗಾಗಲಿ ಅಥವಾ ಬುದ್ಧಿಸಮ್ಗಾಗಲಿ, ಈ ಬ್ರಹ್ಮಾಂಡದಲ್ಲಿ ಯಾವುದೇ ಜಾತಿ ಜನ ಇರಲಿ, ಅದು ಯಾವುದೇ ದೇಶ ಇರಲಿ, ಇನ್ಕ್ಲೂಡ್ ಅಬ್ರಾಡ್ ಹೊರದೇಶಗಳಿಂದ ಹಿಡಿದು ಇಡೀ ಬ್ರಹ್ಮಾಂಡ, ಒಂದು ಹುಟ್ಟಿದ ಮಗುವಿನಿಂದ ಇಡೀ ಜೀವರಾಶಿಗಳು, 9 ಕೋಟಿ ಜೀವರಾಶಿಗಳೇನಿದೆ, ಇದು ಎಲ್ಲವುದಕ್ಕೂ ಸೃಷ್ಟಿ ಆಗೋದು ಕೂಡ ಇಲ್ಲಿ ನಾವು ಭೂಮಿ ಮೇಲೆ ಏನು ನೋಡ್ತೀವೋ. ಸೊ ನನ್ನ ಹಿಂದೆ ಇರುವಂತಹ ಮೆಡಿಸನ್ಸ್ಗಳಿರಬಹುದು, ಪ್ಲಾಸ್ಟಿಕ್ ಇರಬಹುದು, ಅಥವಾ ಅಲ್ಯೂಮಿನಿಯಂ ಇರಬಹುದು, ಅಥವಾ ರಬ್ಬರ್ ಇರಬಹುದು, ಅಥವಾ ವುಡ್ ಇರಬಹುದು, ಸ್ಟೀಲು, ಗೋಲ್ಡು, ಕಾಫರು, ಸೊ ಕಂಚು, ಮತ್ತು ಬಟ್ಟೆ, ಮರಗಳು, ಗೋಡೆ, ಕಲ್ಲು, ಮಣ್ಣು, ಸ್ಟೀಲು, ಪೆಟ್ರೋಲಿಯಮು, ಡೀಸೋಲಿಯಮು, ಕೆರೋಸಿನ್ನು, ಪ್ರತಿ ಒಂದು ಕೂಡ ನಾನು ಇನ್ಕ್ಲೂಡ್ ನೀವು ಎಲ್ಲರೂ ಕೂಡ ಈ ಭೂಮಿ ತಾಯಿಂದಲೇ ಬಂದರು. ಪ್ರತಿಯೊಬ್ಬರಿಗೂ ಈ ಭೂಮಿ ಪರಿಚಯ ಇದೆ. ಹುಟ್ಟೋದು ಕೂಡ ಈ ಭೂಮಿಯಿಂದನೇ, ಮತ್ತು ಮಣ್ಣಾಗೋದು ಕೂಡ, ನಾವು ಬೂದಿಯಾಗಿ ಹೋಗ್ತೀವೋ ಸುಟ್ಟು ಅಥವಾ ಹೂಣಿ ಮಣ್ಣಾಗ್ತೀವೋ, ಹೋಗೋದು ಕೂಡ ಭೂಮಿಗೇನೆ. ಈ ಸ್ಥಿತಿ ಲಯ ಮತ್ತು ಈ ಸೃಷ್ಟಿ, ಈ ಮೂರು ಕೂಡ ಆಗುವಂತಹದ್ದು ಈ ಮಹಾಪಂಚಭೂತಗಳಿಂದನೇ, ಅದರಲ್ಲೂ ಅತಿ ಮುಖ್ಯವಾಗಿ ಈ ಭೂಮಿಯಿಂದನೇ. ನಂಬ್ತೀರಾ? ಸತ್ಯ ತಾನೇ ಇದು. ಹಾಗಿದ್ರೆ ಇಲ್ಲಿ ನಿಜವಾದ ನಮ್ಮ ಸೃಷ್ಟಿ ಮತ್ತು ಸ್ಥಿತಿ ಲಯಗಳನ್ನು ಮಾಡ್ತಾ ಇರುವಂತಹ ಈ ಮಹಾಪಂಚಭೂತಗಳು, ಅದರಲ್ಲೂ ಎಕ್ಸ್ಪೆಷಲಿ ಈ ಭೂಮಿ ಏನಿದೆ, ನೀರು ಸಿಗೋದು ಕೂಡ ಈ ಭೂಮಿಯಿಂದನೇ, ಗಾಳಿ ಉತ್ಪತ್ತಿ ಆಗೋದನ್ನು ಈ ಭೂಮಿಯಿಂದನೇ. ಸೊ ಹಾಗಾಗಿ ಇಲ್ಲಿ ಎಲ್ಲ ಸೃಷ್ಟಿಯ ಮೂಲ ಭೂಮಿ. ಇಲ್ಲಿ ನಾವು ಇದು ನೋಡಿ ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಸ್ಪರ್ಶಕ್ಕೆ ಸಿಗ್ತದೆ. ಬಟ್ ಈ ಯಾವ ದೇವಸ್ಥಾನ, ಮಸೀದಿ, ಮಂದಿರಗಳು ಇಲ್ಲದೇ ಇದ್ರೂ ನಾವು ಬದುಕ್ಬೋದು. ಈ ಭೂಮಿ ಇಲ್ಲದೇ ಇದ್ದರೆ ನಾವು ಯಾರೂ ಕೂಡ ಈ ಏನು ಈ 9 ಕೋಟಿ ಜೀವರಸಗಳಿದೆ, ಯಾರೂ ಕೂಡ ಬದುಕುವುದಕ್ಕೆ, ಇಲ್ಲಿ ಉಳಿಯುವುದಕ್ಕೆ ಆಗುವುದೇ ಇಲ್ಲ. ಸತ್ಯ ಅಲ್ವಾ? ಎಸ್, ಸತ್ಯ ಅಂತ ನೀವು ನಂಬ್ಕೊಳ್ಳೋದಾದರೆ ನಂಬರ್ 1. ಹಾಗಿದ್ರೆ ಇಲ್ಲಿ ನಮಗೆ ಕಾಣ್ತಾ ಇರುವಂತಹ ಏನು ಈ ಭೂಮಿ ತಾಯಿ ಇದ್ದಾಳೆ, ಜಗನ್ಮಾತೆ ಪೃಥ್ವಿ, ಇದೇ ನಿಜವಾದ ದೇವರು. ಅದೇ ಈ ಪೃಥ್ವಿ ಇಲ್ಲ ಅಂದರೆ ನಾವು ಯಾರು ಇಲ್ಲ. ದೇವಸ್ಥಾನಗಳು, ಮಸೀದಿಗಳು, ಮಂದಿರಗಳು, ಚರ್ಚ್ಗಳು, ಇದು ಯಾವುದು ಇಲ್ಲದೆ ಇದ್ದರೂ ಕೂಡ ನಾವೆಲ್ಲರೂ ಇರ್ತೀವಿ, ಅಂದರೆ ಇಡೀ ಜೀವರಾಶಿಗಳು ನೆಮ್ಮದಿಲಿ ಸುಖವಾಗಿರ್ತೀವಿ. ಇವೆಲ್ಲ ಬಂದೇನೆ ಜನ ಸೊ ಮನಸ್ಥಿತಿಯನ್ನು ಹಾಳು ಮಾಡಿಕೊಂಡು ಹುಚ್ಚರಾಗಿರುವಂತಹದ್ದು. ಸೊ ಬುದ್ಧಿವಂತ ಜೀವಿಗಳೆಲ್ಲ ಚೆನ್ನಾಗಿ ಬದುಕ್ತಾ ಇರೋದು, ಎಲ್ಲ ಜನಾಂಗವನ್ನು ಕುರಿಗಳನ್ನಾಗಿ ಮಾಡಿ, ಜಾತಿ ಭೇದ ಮತ ದೇವರುಗಳು ಅಂತ ಸೃಷ್ಟಿ ಮಾಡಿ ಇಡೀ ಮನುಕುಲವನ್ನೇ ಹಾಳು ಮಾಡುವಂತಹದ್ದು. ಇದನ್ನು ಒಪ್ಕೋತೀರಾ? ಓಕೆ, ಒಪ್ಕೊಳ್ಳೇಬೇಕು. ಇಲ್ಲಿ ನಾವು ನಮ್ಮ ಮಕ್ಕಳಿಗೆ ಈ ಒಂದು ಸತ್ಯಗಳನ್ನು, ನಮ್ಮ ಏನು ನಮ್ಮನ್ನು ಹಾಳ್ತಾ ಇರುವಂತಹವರು, ಯಾಕೆಂದರೆ ಇದು ಸ್ವತಂತ್ರ ಭಾರತ ಅಲ್ಲ, ಇದು ಸ್ವಾತಂತ್ರ್ಯ ಹೇಗಾಗ್ತದೆ, ಎಲ್ಲದಕ್ಕೂ ಕೂಡ ರಿಸ್ಟ್ರಿಕ್ಷನ್. ಹಾಗಾಗಿ ಸರ್ಕಾರಗಳಾಗಲಿ, ಅದು ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗಬಹುದು, ಅಥವಾ ನಮ್ಮ ವಿದ್ಯಾಭ್ಯಾಸ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ಸ್ ಆಗಲಿ, ಈ ಸತ್ಯಗಳನ್ನು ಅಥವಾ ನಮ್ಮ ಹಿಂದಿನವರಾಗಲಿ ಈ ಸತ್ಯಗಳನ್ನು ನಮ್ಮ ಮಕ್ಕಳಿಗೆ ಯಾರೂ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಅವರು ನನ್ನದು ಆ ಜಾತಿ, ನನ್ನದು ಈ ಜಾತಿ, ನಮ್ಮದು ಆ ಮನೆ ದೇವರು, ನಮ್ಮದು ಈ ಮನೆ ದೇವರು, ನನಗೆ ಆ ದೇವಸ್ಥಾನದಲ್ಲಿ ಅದು ಪವಾಡ ನಡೀತದೆ, ಈ ದೇವಸ್ಥಾನದಲ್ಲಿ ಬಸವಣ್ಣ ಬರ್ತದೆ, ಈ ದೇವಸ್ಥಾನದಲ್ಲಿ ಮೈ ಮೇಲೆ ದೇವರು ಬರ್ತದೆ, ಈ ದೇವಸ್ಥಾನಕ್ಕೆ ಹೋದರೆ ನನ್ನ ಮಕ್ಕಳಾಗ್ತದೆ, ಈ ದೇವಸ್ಥಾನಕ್ಕೆ ಹೋದರೆ ನನ್ನ ಕಷ್ಟ ಪರಿಹಾರ ಆಗ್ತದೆ, ಇದೆಲ್ಲ ಶುದ್ಧ ಮೂಢನಂಬಿಕೆ. ಸೊ ರೆಂಬೆ ಮೇಲೆ ಕಾಗೆ ಕುಂತ್ಕೊಳ್ಳೋದಕ್ಕೂ, ಅಲ್ಲಿಂದ ಯಾವುದೋ ಒಂದು ಹಣ್ಣು ಬಿಡೋದಕ್ಕೂ, ಆ ಹಣ್ಣಿಂದನೇ ಆ ಕಾಗೆ ಕುಂತ್ಕೊಂಡಿದ್ದಕ್ಕೇ ಆ ಹಣ್ಣು ಬಿಳ್ತು, ಅಥವಾ ಆ ಕಾಗೆ ಕುಂತ್ಕೊಂಡಿದ್ದೇನೆ ಆ ರೆಂಬೆ ಮುರ್ಕೊಂಡು ನನ್ನ ತಲೆ ಮೇಲೆ ಬಿಳ್ತು ಅನ್ನೋದು ಅದು ಆಕಸ್ಮಿಕ ಅಷ್ಟೇ ಹೊರತು ಅದು ಸತ್ಯ ಅಲ್ಲ. ಸೊ ಹಾಗಾಗಿ ಈ ಪೃಥ್ವಿನೇ ಮಹಾತಾಯಿ ಜಗನ್ಮಾತೆ. ಸೊ ನಂಬಬಹುದು, ಇವಳನ್ನು ಪೂಜಿಸ್ಬೇಕು, ಗೌರವಿಸ್ಬೇಕು. ನಂಬರ್ 2, ಇನ್ನು ನೆಕ್ಸ್ಟು ನಮ್ಮ ಇಡೀ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಏನು ಹೇಳ್ತೀವೋ, ಅಥವಾ ತಥಾ ಪಿಂಡಾಂಡ ಯಥಾ ಬ್ರಹ್ಮಾಂಡ ಅಂತ ಏನು ಹೇಳ್ತೀವೋ, ಅದೇ ಥರ ಬ್ರಹ್ಮಾಂಡದಲ್ಲಿ ಏನು ಈ ಮಹಾಪಂಚಭೂತಗಳಿದೆಯೋ
ಪ್ರತಿಯೊಂದು ಜೀವರಾಶಿಗಳಲ್ಲೂ ಕೂಡ ಪಂಚಭೂತಗಳಿದೆ, ಇದನ್ನು ನಂಬ್ತೀರಾ? ಇಲ್ಲಿ ದೇವಸ್ಥಾನದಲ್ಲಿರುವಂತಹ ಮರದ ವಿಗ್ರಹ ಆಗಲಿ, ಕಲ್ಲಿನ ವಿಗ್ರಹ ಆಗಲಿ, ಮಸೀದಿಗಳಲ್ಲಿರುವಂತಹ ಕಾಣದೇ ಇರುವಂತಹ ಅಲ್ಲನಾಗಲಿ, ಅಥವಾ ಸಿಲಿಬೆ ಏರಿರುವಂತಹ ಯೇಸು ಆಗಲಿ, ಅಥವಾ ಬುದ್ಧಿಸಮರ್ ಆಗಲಿ, ಇವ್ರು ಯಾರು, ಮಹಾವೀರ ಆಗಲಿ, ಯಾರೇ ಆಗಲಿ, ಅದು ಯಾವುದೇ ಆಗಲಿ, ಇವ್ರು ಯಾರು ಕೂಡ ಇಲ್ಲ. ಆಯಿತಾ? ಇವ್ರು ಯಾರು ಕೂಡ ನಮ್ಮ ಈ ಸ್ಥಿತಿ, ಲಯ ಮತ್ತು ಈ ಸೃಷ್ಟಿನ ಮಾಡ್ತಾ ಇಲ್ಲ. ನಾನು ಇವಾಗ ಮಾತಾಡೋದಕ್ಕೂ ಕೂಡ ಈ ಮಹಾಪಂಚಭೂತಗಳೇ ಕಾರಣ ಹೊರತು ಈ ಯಾವ ದೇವರುಗಳು ಅಥವಾ ದೆವ್ವಗಳು ಅಲ್ಲ. ಕರೆಕ್ಟ್ ತಾನೇ? ಸೊ ಹಾಗೆ ಇಡೀ ಬ್ರಹ್ಮಾಂಡಕ್ಕೆ ಎಲ್ಲಿಂದ ನೀವು ಎಲ್ಲಿ ತನಕ ಹೋದರೂ ಈ ಪೃಥ್ವಿ ಮಾತ್ರ ಇದ್ದಾಳೆ, ಅವಳೇ ಸತ್ಯ, ಕಣ್ಣಿಗೆ ಕಾಣಿಸ್ತಾಳೆ, ನಮ್ಮನಿಗೆ ಈ ಮೂರು ಸ್ಥಿತಿಗಳನ್ನು ಸರ್ವ್ ಮಾಡ್ತಿದ್ದಾಳೆ, ಕಾರ್ಯನಿರ್ವಹಿಸ್ತಾಳೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ, ಇಡೀ ಬ್ರಹ್ಮಾಂಡದಲ್ಲಿರುವಂಥ ಪ್ರತಿ ಮನುಕುಲಕ್ಕೂ ಈ ಭೂಮಿ ತಾಯಿನೇ ಸತ್ಯವಾದ ದೇವರು. ಇನ್ನು ಸೆಕೆಂಡ್, ಇನ್ನು ನಾವು ದೇಹ ಇರೋದಕ್ಕಾಗಲಿ, ಈ ಬ್ರಹ್ಮಾಂಡ ಉಳಿದಕ್ಕಾಗಲಿ, ಈ ಸೂರ್ಯದೇವ ಇಡೀ ಬ್ರಹ್ಮಾಂಡ, ಅದು ಭಾರತ ಇರ್ಬೋದು, ಅಥವಾ ಶ್ರೀಲಂಕಾ ಇರಬಹುದು, ಅಥವಾ ಅಮೇರಿಕಾ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಜರ್ಮನ್ ಇರ್ಬೋದು, ಜಪಾನ್ ಇರಬಹುದು, ಸೊ ಪಾಕಿಸ್ತಾನ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಕುವೈತ್ ಇರ್ಬೋದು, ಸೊ ಅಥವಾ ಅಲ್ಗೇರಿಯಾ ಇರ್ಬೋದು, ಯಾವುದೇ ದೇಶಗಳಾಗಲಿ, ಇಡೀ ಬ್ರಹ್ಮಾಂಡದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಇಡೀ ಬ್ರಹ್ಮಾಂಡಕ್ಕೇ ಸೊ ಅಗ್ನಿ ಅಂತ ನಾವೇನು ಹೇಳ್ತೀವಿ, ಆ ಸೂರ್ಯದೇವ ಬೇಕು. ನೀವು ಅದನ್ನು ಗ್ರಹ ಅನ್ಕೋತಿರೋ, ಮತ್ತೊಂದು ಅನ್ಕೋತಿರೋ, ಪ್ಲಾನೆಟ್ ಅನ್ಕೋತಿರೋ, ಐ ಡೋಂಟ್ ವಾಂಟ್, ಅದು ನನಗೆ ಬೇಡದ್ರ ವಿಚಾರ. ಆದರೆ ಇಡೀ ಬ್ರಹ್ಮಾಂಡಕ್ಕೆ ಎಲ್ಲರಿಗೂ, ನಾನು ಏನು ಹೇಳಿದೆ, ಹಿಂದೂ, ಮುಸಲ್ಮಾನೋ, ಕ್ರೈಸ್ತ, ಬುದ್ಧಿಸಮೋ, ಜೈನಿಸಮ್, ಎಲ್ಲರಿಗೂ ಕೂಡ ಈ ಸೂರ್ಯನ ಅವಶ್ಯಕತೆ ಇದ್ದೇ ಇದೆ. ಅಲ್ಲಾಹ್ ಇಲ್ಲದೆ ಇದ್ರೂ, ಮಸೀದಿಗಳಿಲ್ಲದೆ ಇದ್ರೂ ಸೂರ್ಯ ಇರ್ತಾನೆ. ಸೊ ಯೇಸು ಇಲ್ಲದೆ ಇದ್ರೂ ಸೂರ್ಯಲ್ಲೇ ಬೇಕು, ಯಾಕೆಂದರೆ ಯೇಸು ನಾವು ನೋಡಿಲ್ಲ, ಕೇಳಿಲ್ಲ, ಮುಟ್ಟಿಲ್ಲ, ಸ್ಪರ್ಶಿಸಿಲ್ಲ. ಸೂರ್ಯನ ನೋಡ್ತಿದ್ದೀವಿ, ಸೂರ್ಯನ ಎನರ್ಜಿ ತಗೋತಿದ್ದೀವಿ, ಅವನ ಶಕ್ತಿ ಇಡೀ ಜೀವರಾಶಿಗಳಿಗೆ ಬೇಕು. ಹಾಗಾಗಿ ಇಲ್ಲಿ ಇನ್ನೊಂದು ಮಹಾಭೂತಗಳಲ್ಲಿ, ಅಂದರೆ ನಾವು ಕಾಣುವಂತಹ ಸ್ಪರ್ಶ ಮತ್ತು ನಮಗೆ ಕಣ್ಣಿಗೆ ಕಾಣುವಂತಹ ಪ್ರತಿ ಒಂದು ಜೀವರಾಶಿಗಳಿಗೂ ಬದುಕೋದಕ್ಕೆ ಬೇಕಾಗಿರುವಂತಹ ಸೂರ್ಯದೇವ ಎರಡನೇ ದೇವರು. ಇದನ್ನು ನೀವು ನಂಬಲೇಬೇಕು, ಸತ್ಯನ ನಂಬಬೇಕು. ಇಂತಹ ಸತ್ಯವನ್ನು ಮುಚ್ಚಿಟ್ಟು, ಅಸತ್ಯಗಳನ್ನು ಸತ್ಯ ಅಂತ ಬಿಂಬಿಸಿ, ಸುಳ್ಳುಗಳನ್ನು ಸತ್ಯ ಮಾಡಿ, ಸತ್ಯವನ್ನು ಸುಳ್ಳು ಮಾಡಿ, ಭ್ರಮೆಯನ್ನು ಸೃಷ್ಟಿಸಿ, ಸೊ ನಮ್ಮ ಸರ್ಕಾರಗಳು, ನಮ್ಮ ಹಿಂದಿನವರು, ಅಥವಾ ನಮ್ಮ ಎಜುಕೇಷನ್ ಸಿಸ್ಟಮ್ಸು ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿ, ಸೊ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ. ಅದೇ ರೀತಿ ಇಡೀ ಬ್ರಹ್ಮಾಂಡಕ್ಕೆ, ನಾನು ಮತ್ತೆ ಪದೇ ಪದೇ ಅದನ್ನು ರಿಪೀಟ್ ಮಾಡೋದಿಲ್ಲ ನಿಮಗೆ, ಇಡೀ ಬ್ರಹ್ಮಾಂಡಕ್ಕೆ ಈ ವಾಸುದೇವ, ನಾವೇನು ಈ ಆಕ್ಸಿಜನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವೋ, ಈ ವಾಯು, ಈ ವಾಯು ಬೇಕು. ಆದರೆ ಇದು ಸೊ ಸ್ಪರ್ಶಕ್ಕೂ ಸಿಗ್ತದೆ, ನೋಡೋದಕ್ಕೂ ಸಿಗುತ್ತೆ. ಸೊ ತಣ್ಣನೆ ಗಾಳಿ ಬಿಸಿದ್ರೆ ನಮಗೆ ಆ ತಣ್ಣನೆ ಫೀಲಿಂಗ್ ಗೊತ್ತಾಗೋದಿಲ್ವಾ? ಬಿಸಿ ಗಾಳಿ ಬಿಸಿದ್ರೆ ಬಿಸಿ ಅನುಭವ ಆಗೋದಿಲ್ವಾ? ಒಂದು ಬೆಲೂನಲ್ಲಿ ನಾವು ಗಾಳಿನ ತುಂಬಿಡ್ತಾರೆ, ಅಲ್ಲಿ ಬೆಲೂನು ಅದು ಹುಬ್ಬೋದು ಗೊತ್ತಾಗೋದಿಲ್ವಾ? ಒಂದು ಟೈರ್ಗೆ ನಾವು ಗಾಳಿ ತುಂಬಿದಾಗ ಅಲ್ಲಿ ನಮಗೆ ಗೊತ್ತಾಗೋದಿಲ್ವಾ? ಸೊ ಇದು ಸ್ಪರ್ಶಕ್ಕೆ ಸಿಗುವಂತಹದ್ದು. ಮರಗಿಡಗಳು ಅಲುಗಾಡಿದ್ರೆ, ಎಲೆಗಳು ಅಲುಗಾಡಿದ್ರೆ, ಸೊ ನಮಗೆ ಗೊತ್ತಾಗ್ತಾ ಇಲ್ವಾ? ನೋಡೋದಕ್ಕೂ ಕಾಣಿಸ್ತಾ ಇದೆಯಲ್ವಾ? ಅಲ್ಲಿ ಗಾಳಿ ಬೀಸ್ತಾ ಇದೆ, ನಮಗೆ ಸ್ಪರ್ಶ ಸಿಗ್ತಾ ಇದೆ, ಮರಗಳೆಲ್ಲ ಅಲ್ಲಾಡ್ತಾ ಇದೆ, ಸುಂಟ್ರ ಗಾಳಿ ಬೀಸಿದಾಗ ಸುತ್ತಕೊಂಡು ಬರೋದು ನಾವು ನೋಡ್ತೀವಲ್ವಾ? ಆಗಿದ್ರೆ ಇಡೀ ಈ ಬ್ರಹ್ಮಾಂಡದಲ್ಲಿ ಪ್ರತಿ ಒಬ್ಬ ಜಾತಿ ಜನಾಂಗ ಅಂತ ನೀವು ಏನು ಹೇಳ್ತಿರೋ, ಪ್ರತಿಯೊಬ್ಬ ಮನುಕುಲಕ್ಕೂ ಕೂಡ ಈ ವಾಸುದೇವ ಬೇಕೇ ಬೇಕು. ಅಂದರೆ ನೀವು ವಾಸುದೇವ ಅಂತಿರೋ, ಅಥವಾ ಆಕ್ಸಿಜನ್ ಅಂತಿರೋ, ಗಾಳಿ ಅಂತಿರೋ, ಇದೇ ಸತ್ಯ, ಇದೇ ದೇವರು. ನಿಮಗೆ ನಾನು ಹೇಳಿದಾಗೆ ಇನ್ನು ಯಾವುದೇ ನೀವು ಸ್ಟಾಪ್ ಮಾಡಿದ್ರು, ಅದು ಯಾವುದು ಇಲ್ಲದೇ ಇದ್ರೂ ಕೂಡ ನಡೀತದೆ. ಸೊ ಹೇಳಿಮ್ಮ, ಹಿಡಿತಾಯಿ, ಹಿಡಿ ಹಿಡಿ ಹಿಡಿ. ಸೊ ನಡೀತದೆ. ಹಾಗಾಗಿ ಸೊ ಯಾವುದೇ, ನಾನು ಮತ್ತೊಮ್ಮೆ ನಿಮ್ಮ ರಿಪೀಟ್ ಮಾಡ್ತೀನಿ, ಮಸೀದಿಗಳಿಲ್ಲದೆ ಇದ್ದರೆ, ಚರ್ಚ್ಗಳಿಲ್ಲದೆ ಇದ್ದರೆ, ಸೊ ನಿಮಗೆ ದೇವಸ್ಥಾನಗಳಿಲ್ಲದೆ ಇದ್ದರೆ, ಏನು ಇಲ್ಲದೆ ಇದ್ದರೂ ಕೂಡ ಈ ಮೂರು ಕಾರ್ಯಗಳು ನಡೆದವೆ. ಯಾವುದು? ಸೃಷ್ಟಿ, ಸ್ಥಿತಿ, ಲಯ. ಸೊ ಈ ಸತ್ಯವನ್ನು ಬಿಟ್ಟು ನಾವು ಯಾರನ್ನ ಪೂಜಿಸ್ಬೇಕಾಗಾದ್ರೆ, ಈ ಗಾಳಿನ ಪೂಜಿಸ್ಬೇಕು. ಅಂದರೆ ಪೊಲ್ಯೂಷನ್ ಮಾಡಬಾರ್ದು, ವಾಯು ಮಾಲಿನ್ಯ ಮಾಡಬಾರ್ದು. ಮತ್ತು ಈ ಸೂರ್ಯದೇವನನ್ನು, ಅಂದರೆ ಈ ಏನಿದೆ ಈ ತಾರಾಮಂಡಲ, ಇದನ್ನು ಹಾಳು ಮಾಡಬಾರ್ದು. ಈ ಭೂಮಿ ತಾಯಿನ ಕಲುಷಿತ ಮಾಡಬಾರ್ದು.
ಭೂಮಿ ತಾಯಿನ ಪೂಜೆ ಮಾಡಬೇಕು. ನಮ್ಮ ನಿಮ್ಮೆಲ್ಲರ ಇಡೀ ಬ್ರಹ್ಮಾಂಡದ ಮನುಕುಲದ ದೇವರು ಈ ಭೂಮಿ ತಾಯಿ, ಆ ಸೂರ್ಯದೇವ, ಈ ಗಾಳಿ ವಾಸುದೇವ, ಅಂಡ್ ಮತ್ತೆ ಗಂಗಾ ಮಾತೆ. ನಾವೇನು ಜಲ ಅಂತ ಕರಿತೀವೋ ಅದು ಕೂಡ ಭೂಮಿಯಿಂದನೇ ಬರೋದು. ಹಾಗಾಗಿ ಈ ಜಲ, ಜಲ ಅಂದರೆ ಈ ನೀರು, ವಾಟರ್. ಒಂದು ದಿವಸ ಇಲ್ಲ ಅಂದರೆ, ಬೆಂಗಳೂರಿನಲ್ಲಿ ಇವಾಗ ಸಮ್ಮರು ನೀರಿಲ್ಲ ಅಂತಲೇ ಎಷ್ಟೋ ಜನ ಬೆಂಗಳೂರಿನ ಖಾಲಿ ಮಾಡ್ತಿದ್ದಾರೆ. ಹಾಗಾಗಿ ಈ ಜಲ ಅಂದರೆ ಈ ಗಂಗಾ ಮಾತೆ ಇಲ್ಲದೆ ಇದ್ದರೆ, ಅದನ್ನು ನಾನು ಗಂಗಾ ಮಾತೆ ಅಂತ ಹೇಳ್ತೀನಿ, ಜಲ ಅನ್ನೋದು ಕರೆಕ್ಟ್ ಅಂತ ಹೇಳ್ಕೊತೀನಿ. ಈ ಜಲವನ್ನು ನೀವು ವಾಟರ್ ಪೊಲ್ಯೂಷನ್ ಮಾಡದೆ ಆ ಗಂಗಾ ಮಾತೆಯನ್ನು ನೀವು ಪೂಜೆ ಮಾಡಿದ್ರೆ, ಸೊ ಗಂಗಾ ಮಾತೆ ಇಲ್ಲದೆ ಇದ್ದರೆ ನಿಮ್ಮ ಹಿಂದೂ ಆಗಲಿ, ಮುಸಲ್ಮಾನ, ಕ್ರೈಸ್ತ, ಬುದ್ಧಿಸಮ್, ಜನ ಯಾರು ಬದುಕೋದಕ್ಕಾಗೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ಈ ಸೂರ್ಯ ಇಲ್ಲದೆ ಇದ್ದರೆ, ಏಕೆಂದರೆ ಗಂಗೆ ನಮ್ಮ ಸ್ಪರ್ಶಕ್ಕೂ ಸಿಗ್ತಾಳೆ, ನೋಡೋಕ್ಕೂ ಸಿಗ್ತಾಳೆ, ನಮ್ಮ ದಿನನಿತ್ಯ ನಮ್ಮನ್ನು ಸಾಕಿ ಸಲುತ್ತಾರುವಂತಹಳು ಈ ಭೂಮಿ ತಾಯಿ. ಇದೇ ಜಲ, ಇದೇ ಪೃಥ್ವಿ, ಇದೇ ಸೂರ್ಯ. ನಾವು ಅಗ್ನಿ ಬೇಕಾದ್ರೆ ಹೇಳ್ಬೋದು, ಸೂರ್ಯ ಅಂತ ಬೇಕಾದ್ರೆ ಹೇಳ್ಬೋದು. ಇದೇ ನೆಕ್ಸ್ಟ್ ಐದನೇದು ಬಂದು ಇಡೀ ಈ ಖಾಲಿ ಜಾಗ, ಏನು ಎಂಪ್ಟಿ ಪ್ಲೇಸ್ ಇದೆ, ಆಕಾಶ ತತ್ವ. ಸೊ ಈ ಫೈವ್ ಎಲಿಮೆಂಟ್ಸ್ ಅಂತ ಏನು ಹೇಳ್ತೀವಿ, ಇದೇ ನಿಜವಾಗಿ ಇಡೀ ಬ್ರಹ್ಮಾಂಡದ ಮನುಕುಲಕ್ಕೆ, ಅಂದರೆ ಬ್ರಹ್ಮಾಂಡ ಸೃಷ್ಟಿ ಆಗಿರೋದು ಈ ಪಂಚಭೂತಗಳಿಂದನೇ, ಮಹಾಪಂಚಭೂತಗಳಿಂದನೇ. ಇಡೀ ಜೀವ ಸಂಕುಲಗಳು ಬದುಕ್ತಾ ಇರೋದು ಈ ಮಹಾಪಂಚಭೂತಗಳೇ. ಈ ಪಂಚಭೂತಗಳಲ್ಲಿ, ಈ ಮಹಾಪಂಚಭೂತಗಳಲ್ಲಿ ಯಾವುದೊಂದು ಇಲ್ಲದೆ ಇದ್ರೂ ಕೂಡ ಇಡೀ ಬ್ರಹ್ಮಾಂಡದಲ್ಲಿ ಯಾರೂ ಇರುವುದಿಲ್ಲ. ಹಾಗಾಗಿ ಇಡೀ ಬ್ರಹ್ಮಾಂಡದಲ್ಲಿ ನಮಗೆ ಕಣ್ಣಿಗೆ ಕಾಣುತ್ತಾ ಇರುವಂತಹದ್ದು, ಸ್ಪರ್ಶ ಸಿಗಿಸ್ತಾ ಇರುವಂತಹದ್ದು, ನಮ್ಮ ದೇಹ ಸೃಷ್ಟಿಯಾಗಿರುವಂತಹದ್ದು, ನಾನು ಮಾತಾಡ್ತಾ ಇರುವಂತಹದ್ದು, ಆ ಎನರ್ಜಿ ಕೊಡುವಂತಹದ್ದು ಈ ಮಹಾಪಂಚಭೂತಗಳೇ. ಈ ಸತ್ಯವಾದದ್ದನ್ನು ನಾವು ವಾಟರ್ ಪೊಲ್ಯೂಷನ್ ಮಾಡಬಾರ್ದು, ಭೂಮಿ ತಾಯಿನ ಹಾಳು ಮಾಡಬಾರ್ದು. ಸೊ ನೆಲವನ್ನು ವಿಷ ಹಾಕಿ ಹಾಳು ಮಾಡಬಾರ್ದು, ವಾಟರ್ ಪೊಲ್ಯೂಷನ್ ಮಾಡಬಾರ್ದು, ಏರ್ ಪೊಲ್ಯೂಷನ್ ಮಾಡಬಾರ್ದು. ಸೊ ಈ ರೀತಿಯಾಗಿ ನಾವು ಈ ನಮ್ಮ ತಾರಾಮಂಡಲ ಏನಿದೆ, ನಮ್ಮ ಗ್ರಹ ಮಂಡಲ ಅಂತ ಹೇಳ್ತೀವಿ, ತಾರಾಮಂಡಲ ಅಂತ ಹೇಳ್ತೀವಿ, ಇದನ್ನು ಸೊ ವಜೈನ್ ಪದರ ಅಂತ ಹೇಳ್ತೀವಿ, ವಜೈನ, ಸಾರಿ, ಐ ಆಮ್ ವೆರಿ ಸಾರಿ. ಸೊ ಅದು ಸಾರಿ ಮರ್ತೋಗ್ತಾ ಇದೆ, ನೆನಪು ಬರ್ತಾ ಇಲ್ಲ. ಸೊ ಓಜನ ಪದರ ಅಂತ, ಈ ಓಜನ ಪದರವನ್ನು ಹಾಳು ಮಾಡ್ತಾ ಇರುವಂತಹದ್ದು ನಾವುಗಳೇ. ನಾವು ಪೂಜೆ ಮಾಡಬೇಕಾದ್ದು ಸೊ ಈ ಪೃಥ್ವಿನ, ಈ ಜಲನ, ಹಾಗೆ ಈ ಸೂರ್ಯನ, ಹಾಗೆ ಈ ಆಕಾಶ ತತ್ವವನ್ನು ನಾವು ಇದನ್ನು ಪೊಲ್ಯೂಷನ್ ಮಾಡಿದೆ, ಇವನ್ನು ನಾವು ಇಡೀ ಮನುಕುಲವೇ ಪೂಜಿಸ್ತಾ ಇದ್ರೆ, ಇದನ್ನು ಗೌರವಿಸ್ತಾ ಇದ್ರೆ, ಇದನ್ನು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ರೆ, ಸೊ ಇದನ್ನು ಉಳಿದಕ್ಕೆ ಬೆಳೆದಕ್ಕೆ ನಾವು ನಮ್ಮ ತನು, ಮನ, ಧನ ಎಲ್ಲವನ್ನು ನಾವು ಇಡೀ ನಮ್ಮ ದೇಹವನ್ನು ಅದಕ್ಕೆ ಸಮರ್ಪಣೆ ಮಾಡಿದ್ರೆ, ಸತ್ಯವನ್ನು ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಹೋದರೆ, ಇಲ್ಲಿ ಜಾತಿ ಧರ್ಮಗಳು, ಹೊಡೆದಾಟ ಬಡದಾಟ ಇದ್ಯಾವುದೂ ಕೂಡ ಈ ಬ್ರಹ್ಮಾಂಡದಲ್ಲಿ ನಡೆಯೋದೇ ಇಲ್ಲ. ಅಂದರೆ ಜಾತಿ, ಭೇದ, ಮತ, ಮತ್ತು ದೇವಸ್ಥಾನಗಳಲ್ಲಿ ನಿಮಗೆ ದೇವರ ದರ್ಶನ ಮಾಡಿಸ್ತೀನಿ, ನಿಮಗೆ ತಾಯ್ತ ಕಟ್ಟಿಸ್ತೀನಿ, ನಿಮಗೆ ರಾಕ್ಷಮ್ಮ ಬರ್ತಾಳೆ, ನಿಮಗೆ ಬಂಡಿ ಮಕ್ಕಳಮ್ಮ ಬರ್ತಾಳೆ, ನಿಮಗೆ ಗೊಗ್ಗಯ್ಯ ಬರ್ತಾನೆ, ಮತ್ತು ಮಾರಮ್ಮ ಬರ್ತಾಳೆ, ಮತ್ತೊಂದು ಮಗದೊಂದು ಅಂತ ಹೇಳಿ ನಿಮ್ಮನ್ನು ಸುಲಿಗೆ ಮಾಡುವಂತಹದ್ದು, ನೀವು ಹಣ್ಣು ಕಾಯಿ ತಗೊಂಡು ಅಲ್ಲಿ ಅಲಿಯುವಂತಹದ್ದು, ನೀವು ಹರಕೆ ಕಟ್ಟಿಕೊಂಡು ಹರಕೆ ತೀರಿಸುವಂತಹದ್ದು, ನಿಮ್ಮ ಟೈಮು ಮತ್ತು ಹಣ ಎರಡೂ ಕೂಡ ಉಳಿತದೆ. ನೀವು ಮೆಂಟಲಿ ವೀಕ್ ಆಗೋದು ಕೂಡ ಮತ್ತು ಫಿಸಿಕಲಿ ವೀಕ್ ಆಗೋದು ಕೂಡ ತಪ್ಪುತ್ತದೆ. ದೇವರ ಹೆಸರುಗಳಲ್ಲಿ ಮತ, ಭೇದ, ಜಾತಿ, ಜನ, ಜನಾಂಗ ಅಂತೇಳಿ ಒಡೆದಾಟಗಳು, ಬಡದಾಟಗಳು, ಕೊಲೆಗಳು, ಮರ್ಡರ್ಗಳು, ಸುಲಿಗೆಗಳು, ಸೊ ಮೋಸಗಳು, ಅನ್ಯಾಯಗಳು, ವಂಚನೆಗಳು ಇದೆಲ್ಲ ನಡೀತಾ ಇರೋದು ಇಲ್ಲಿ. ಸತ್ಯವನ್ನು ಮುಚ್ಚಿಟ್ಟು ಅಸತ್ಯವನ್ನು ಸತ್ಯ ಅಂತ ಬಿಂಬಿಸ್ಕೊಂಡು ನಾವೆಲ್ಲ ಕುರಿಗಳಾಗಿ ಹಿಂದೆ ಹೇಳಿದ್ದನ್ನೇ ವೇದವಾಕ್ಯ ಅಂದ್ಕೊಂಡು, ಸೊ ಈ ಬೇಡದ ಎಜುಕೇಷನ್, ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಟ್ಟು ಇಡೀ ಬ್ರಹ್ಮಾಂಡವನ್ನು, ಇಡೀ ಮನುಕುಲವನ್ನು ಹಾಳು ಮಾಡ್ತಾ ಇರುವಂತಹ ಮಹಾ ಮೂರ್ಖ ಸೊ ತಂದೆ ತಾಯಿಗಳು. ಹೊರಗಿನ ಮಹಾಮೂರ್ಖರು ಹಾಳು ಮಾಡೋದಲ್ಲ, ತಂದೆ ತಾಯಿಗಳು ಈ ಸತ್ಯವನ್ನು ಮಕ್ಕಳಿಗೆ ಮನವರಿಕೆ ಮಾಡಬೇಕು. ನೀವುಗಳೇ ನಂದು ಆ ದೇವರು, ನನ್ನ ಮನೆ ದೇವರು ಈ ದೇವರು, ನಿನಗೆ ಹೆಣ್ಣು ಕೊಡೋದಿಲ್ಲ, ಅವ್ರ ಮನೆ ದೇವರು ಅದಂತೆ, ಅವ್ರಿಗೆ ಗಂಡು ಕೊಡೋದಿಲ್ಲ, ಸೊ ಅವ್ರನ್ನ ನಾವು ಮುಟ್ಟಿಸ್ಕೊಳ್ಳೋದಿಲ್ಲ, ಅವ್ರನ್ನ ಅದು ಬೇರೆ ದೇವರಂತೆ, ಅವ್ರ ಕೀಳು ಜಾತಿ ಅಂತೆ, ನಾವು ಮೇಲ್ ಜಾತಿ, ಇಲ್ಲಿ ಮೇಲು ಕೀಳು ಯಾವುದಿಲ್ಲ. ಈ ಪೃಥ್ವಿಗೆ ಮೇಲು ಕೀಳಿದೆಯಾ? ಇಲ್ಲ. ಎಲ್ಲರೂ ಇಲ್ಲೇ ವಾಸಿಸ್ತಾ ಇದ್ದೀರಿ, ಎಲ್ಲರೂ ಇಲ್ಲೇ ಹುಟ್ಟುತ್ತೀರಿ, ಎಲ್ಲರೂ ಇಲ್ಲೇ ಬದುಕ್ತೀರಿ, ಎಲ್ಲರೂ ಇಲ್ಲೇ ಸಾಯ್ತೀರಿ. ಆಯ್ತಾ? ಪೃಥ್ವಿಗೆ ಈ ದೇವ್ರಿಗೇನೆ ಇಲ್ಲಿ ಮೇಲು ಕೀಳಿಲ್ಲ. ನಿಮ್ಗೆ ಯಾಕೆ ಈ ಮೇಲು ಕೀಳು? ನಾನು ದೊಡ್ಡ ಮತ, ನಾನು ಚಿಕ್ಕ ಮತ, ನನ್ನ ಆ ಜಾತಿ ಈ ಜಾತಿ, ಆ ದೇವರು ಈ ದೇವರು.
ಸುಳ್ಳು ಭ್ರಮೆನಲ್ಲಿ ಯಾಕೆ ಬದುಕ್ತಾ ಇದ್ದೀರಿ? ಸೂರ್ಯದೇವನಿಗೆ ಇಡೀ ಬ್ರಹ್ಮಾಂಡನೇ ಹೊಂದು ಎಲ್ಲ ಕಡೆ ಅವನಿರ್ತಾನೆ, ಅವನಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸೂರ್ಯ ಯಾವತ್ತಾದರೂ ಜಾತಿ ಭೇದ ಮತ ವಂಚನೆ ಮೋಸ ಇದ್ಯಾವುದಾದ್ರೂ ಮಾಡಿದಾನ? ಇಲ್ಲ. ಸೊ ಹಾಗೆ ವಾಯು ಇಡೀ ಬ್ರಹ್ಮಾಂಡದ ಸೃಷ್ಟಿ ಜೀವರಾಶಿಗಳೇನಿದೆ ಎಲ್ಲರಿಗೂ ಕೊಡಬೇಕು. ಸೊ ಪ್ರತಿ ಒಂದು ಕಣ್ಣಿಗೆ ಕಾಣದಂತಹ ಸೂಕ್ಷ್ಮ ಜೀವಿಗಳಿಂದ ಬ್ಯಾಕ್ಟೀರಿಯಾಸ್ಗಳಿಂದ ಫಂಗಸ್ಗಳಿಂದ ಬ್ರಹ್ಮಾಂಡವಾದಂತಹ ಪ್ರಾಣಿಗಳಿಂದ ಹಿಡಿದು ಮರ ಗಿಡ ಪ್ರಾಣಿ ಪಕ್ಷಿ ಜಲಚರಗಳು ಎಲ್ಲದಕ್ಕೂ ಇವು ಈ ದೇವರ ಅವಶ್ಯಕತೆ ಇದೆ. ಈ ದೇವರನ್ನು ಪೂಜಿಸಿ, ಈ ದೇವರನ್ನು ಗೌರವಿಸಿ. ಸೊ ಆವಾಗ ನಿಮಗೆ ಎಲ್ಲರಿಗೂ ಒಂದೇ ದೇವರು. ಇಲ್ಲಿ ಸಾಬಿಗೂ ಈ ಮಹಾಪಂಚಭೂತಗಳೇ ದೇವರು, ನೀವು ಪಂಚಭೂತಗಳನ್ನೇ ಪೂಜೆ ಮಾಡಿ. ಹಿಂದೂಗಳೆಲ್ಲರೂ ಈ ಪಂಚಭೂತಗಳನ್ನೇ ಪೂಜೆ ಮಾಡಿ ಗೌರವಿಸಿ. ಮತ್ತು ಈ ಕ್ರಿಸ್ತರು ಕೂಡ, ಕ್ರೈಸ್ತರು ಕೂಡ, ಕ್ರಿಶ್ಚಿಯನ್ನು ಇವ್ರಿಗೆಲ್ಲೂ ಕೂಡ ಈ ಮಹಾಪಂಚಭೂತಗಳೇ ದೇವರು, ನೀವು ಅದನ್ನೇ ಪೂಜಿಸ್ತೀರಿ. ಸೊ ಬುದ್ಧಿಸಮು ಜೈನಿಸಮು ಯಾವುದೇ ಆಗಲಿ, ಅದು ಯಾವುದೇ ಆಗಲಿ, ಎಲ್ಲರಿಗೂ ಕೂಡ ಈ ಮಹಾಪಂಚಭೂತಗಳೇ ಮಹಾದೈವಗಳು. ಹೌದಾ? ಸತ್ಯ ತಾನೇ ನಾನು ಹೇಳ್ತಿರೋದು. ಹಾಗಿದ್ರೆ ನೀವು ಈ ಮಹಾಪಂಚಭೂತಗಳನ್ನು ಪೂಜಿಸ್ಬೇಕೇ ಹೊರತು ಇಲ್ಲ ಸಲ್ಲದನ್ನು, ಸೊ ಅಂತೆ ಬೊಂತೆ ಕಂತೆಗಳನ್ನು, ಯಾರೋ ಅವರ ಸ್ವಾರ್ಥಕ್ಕೋಸ್ಕರ ಮಾಡಿರೋದನ್ನು ಇನ್ನೂ ಕೂಡ ಇಟ್ಕೊಂಡು ಒಡೆದಾಡ್ಕೊಂಡು ಬಡದಾಡ್ಕೊಂಡು ಬೆಂಕಿ ಹಚ್ಕೊಂಡು, ಸೊ ಮನುಕುಲವನ್ನು ನೀವು ಹಾಳಾಗಿ, ನೀವು ನೆಮ್ಮದಿಲ್ಲಿರದೆ ಬೇರೆಯವ್ರ ನೆಮ್ಮದಿನೂ ಹಾಳು ಮಾಡಿ, ಯಾರನ್ನೂ ನೀವು ಸಂತೋಷವಾಗಿರದೆ ಬೇರೆಯವ್ರನ್ನೂ ಸಂತೋಷವಾಗಿರೋಕ್ಕೆ ಬಿಡದೆ ಯಾಕಿಂತ ಒಂದು ಮೂರ್ಖತನದಲ್ಲಿ ಈ ಒಂದು ಅಜ್ಞಾನದಲ್ಲಿ ಮುಳುಗೋಗ್ತಾ ಇದ್ದೀರಿ ಅಂತ ಸೊ ನೀವೇ ಯೋಚನೆ ಮಾಡಿ. ದಯವಿಟ್ಟು ಇಡೀ ಬ್ರಹ್ಮಾಂಡದ ಜನಗಳೇ, ಇಲ್ಲಿ ಇರುವಂತಹದ್ದು ಸತ್ಯ ಮಹಾಪಂಚಭೂತಗಳು, ನಾನು ಹೇಳಿದಂತಹ ಈ 5 ಎಲಿಮೆಂಟ್ಸ್, ಇದಕ್ಕೆ ನೀವು ಗೌರವಿಸಿ ಪೂಜಿಸಿ. ಎಲ್ಲರಿಗೂ ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ. ಸತ್ಯವನ್ನು ಬಿಟ್ಟು ಅಸತ್ಯವಾದದನ್ನು ನಂಬಬೇಡಿ, ಪೂಜಿಸ್ಬೇಡಿ, ಗೌರವಿಸ್ಬೇಡಿ, ದುಡ್ಡು ಕಳ್ಕೋಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ ಅಂಥೇಳಿ ನಾನು ಈ ಮೂಲಕ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಸೊ ನಾನು ಇರುವ ಕೆಲವೇ ವರ್ಷಗಳಿರ್ಬಹುದು, ನನಗೂ ಕೂಡ ಸ್ಥಿತಿ ಸೃಷ್ಟಿ ಆಗಿದೆ, ಸ್ಥಿತಿ ನಡೀತಾ ಇದೆ. ಇನ್ನು ಲಯ ಯಾವಾಗತ್ತದೋ ನನಗೆ ಗೊತ್ತಿಲ್ಲ. ನನ್ನ ಲಯ ಆಗುವಷ್ಟರಲ್ಲಿ ಸತ್ಯವನ್ನು ನಿಮ್ಮೆಲ್ಲರಿಗೂ ಹೇಳಬೇಕು. ಸೊ ಸತ್ಯವನ್ನು ಎತ್ತಿಡಬೇಕು. ಸತ್ಯಮೇವ ಜಯತೆ ಅಂದರೆ ಏನು ಅಂತ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ, ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ. ಸತ್ಯವನ್ನು ಸತ್ಯ ಅಂತ ಹೇಳೋದಕ್ಕೆ ಯಾರಿಗೂ ಭಯಪಡಬೇಕಾಗಿಲ್ಲ. ಸತ್ಯವನ್ನು ನಂಬೋದಕ್ಕೆ ನೀವು ಯಾರಿಗೂ ಕೂಡ ಇನ್ನು ಮುಂದೆ ನೋಡಬೇಕಾಗಿಲ್ಲ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ.